ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ತವರೂರಿಗೆ ತೆರಳಿದ 47 ಮಂದಿ ನಿರಾಶ್ರಿತರು. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಕಳೆದ 45 ದಿನಗಳಿಂದ ಇದ್ದ ಒಟ್ಟು ನಿರಾಶ್ರಿತರ ಪೈಕಿ 47 ಮಂದಿ ನಿರಾಶ್ರಿತರನ್ನು ಅವರವರ ತವರೂರಿಗೆ ಕಳುಹಿಸುವ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಇಂದು ಮಾಡಿತು. ವಲಸೆ ಕಾರ್ಮಿಕರಿಗೆ ಮತ್ತು ನಿರಾಶ್ರಿತರಿಗೆ ತಮ್ಮ ತಮ್ಮ ತವರೂರುಗಳಿಗೆ ಹೋಗಲು ರಾಜ್ಯ ಸರ್ಕಾರ ಬಸ್ ವ್ಯವಸ್ಥೆ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ತಹಸೀಲ್ದಾರ್ ಡಿ ಹನುಮಂತರಾಯಪ್ಪರವರು ಇಲ್ಲಿನ ನಿರಾಶ್ರಿತರ ಶಿಬಿರದಲ್ಲಿದ್ದ ಒಟ್ಟು 83 ಮಂದಿ ಪೈಕಿ ಉಮನಾಬಾದ್ನ 16 ಮಂದಿ, ಬಳ್ಳಾರಿ 2 ಮತ್ತು ಬೆಂಗಳೂರಿನ 20 ಮಂದಿಯನ್ನು ಇಲ್ಲಿನ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಿದರು. ನಿರಾಶ್ರಿತರ ಶಿಬಿರದಲ್ಲಿ ಉಳಿದಿರುವ 13 ಮಂದಿ ಒಡಿಶಾವನ್ನು ಕಳುಹಿಸಲು ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿದ್ದು, ಉಳಿದವರು ಸ್ಥಳೀಯರಾಗಿದ್ದು ಅವರನ್ನು ಆದ್ಯತೆ ಮೇರೆಗೆ ಅವರ ತವರು ಸ್ಥಳಗಳಿಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡುವುದಾಗಿ ತಹಸೀಲ್ದಾರ್ ಹನುಮಂತರಾಯಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಪಂಕಜ, ಕೃಷಿ ಅಧಿಕಾರಿ ಮಂಜುನಾಥ್, ಕೆಎಸ್ಆರ್ಟಿಸಿ ಸಂಚಾರ ನಿರೀಕ್ಷಕರಾದ ಶ್ರೀನಿವಾಸ್, ಸಂಚಾರ ನಿಯಂತ್ರಕರಾದ ಎನ್ ಸಿ ಆಂಜನೇಯ ರೆಡ್ಡಿ, ಕಂದಾಯ ಇಲಾಖೆ ಆರ್ ಐ ಅಂಬರೀಷ್, ಗ್ರಾಮ ಲೆಕ್ಕಾಧಿಕಾರಿ ಚಂದ್ರಶೇಖರ್, ಮುರುಗಮಲ್ಲ ಆರ್ ಐ ಸುಬ್ರಹ್ಮಣ್ಯಂ, ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಮುರುಗಮಲ್ಲಗಂತ ಬಂದಿದ್ದೆ ಸರ್, ದೇವಸ್ಥಾನಕ್ಕೆ ಬಂದಿದ್ದೆ ಗಂಗಾಗಂತ. ಬಂದ್ಬಿಟ್ಟು ಸುಮಾರು 1.5 ತಿಂಗಳಾಯ್ತು ಸರ್. ನಾನು ನನ್ನ ಹೆಂಡತಿ ಇಬ್ಬರು ಬಂದಿದ್ವಿ. ಸ್ವಲ್ಪ ಏನೋ ನನಗೆ ಹುಷಾರಿದ್ದಿಲ್ಲ ಅಂತೇಳಿ, ಆರಾಮ ನನಗೇನು ಸ್ವಲ್ಪ ಆರಾಮಿದ್ದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಕರ್ಕೊಂಬಂದಿದ್ವಿ. ನನ್ನ ಹೆಂಡತಿ ಕರ್ಕೊಂಬಂದಿದ್ದೆ ಸರ್ ನಾನು ದೇವಸ್ಥಾನಕ್ಕೆ. ಆದರೆ ನನ್ನ ಹೆಂಡತಿ ಮಿಸ್ ಆಗಿಬಿಟ್ಲು, ನಾನು ಬೇರೆ ಕಡೆ ಬಂದಿದ್ದೆ ಸರ್. ಅಲ್ಲೇ ದರ್ಗಾ ಕಡೆ ಇದ್ದೆ. ಊಟದ ಸುದ್ದಿ ಭಾಳ ತೊಂದರೆ ಆಗಿತ್ತು, ನನಗೆ ಮರ್ಕೋದಕ್ಕೆ ಜಾಗದ ತೊಂದರೆ ಆಗಿತ್ತು. ಆ ಟೈಮಲ್ಲಿ ಬಂದು ಸಾಹೇಬರು ಪಾಪ ಆಂಬ್ಯುಲೆನ್ಸ್ ತಗೊಂಡ್ಬಂದು ಸಾಹೇಬರು ಸರ್ ಈ ಆಸ್ಟೆಲ್ ಬಂದ್ಬಿಟ್ಟು ನನಗೆ ಅಲ್ಲಿ ಆಶ್ರಮ ಮಡ್ಗೋದಕ್ಕೆ ಇದೆ, ವ್ಯವಸ್ಥೆ ಇದೆ, ಎಲ್ಲ ಊಟದ ವ್ಯವಸ್ಥೆ ಇದೆ, ಬನ್ನಿ ಅಪ್ಪ ಅಂತ ಕರ್ಕೊಂಬಂದಿತ್ತು. 1 ವರ್ಷ ನಾನು ಸುಮಾರಾಗಿ ಇಲ್ಲಿದ್ದೀನಿ ಸರ್ ಹತ್ತಿರ. ಆವಾಗ ನನ್ನ ಹೆಂಡತಿ ಕರೆ ಫೋನ್ ಮಾಡೋಕ್ಕೆ ಯಾರಾದ್ರು ಕರೆ ಕಳಿಸಿ ಅಂದರೆ ನನ್ನ ಹೆಂಡತಿ ಕರೆ ಕಳಿಸಿ ಹೋಗೋಣ ಬಾ ಊರಿಗೆ ಅಂತೇಳಿ ಸಾಹೇಬರು ಕೂಡ ಮಾತಾಡಿದೆ ಸರ್. ತುಂಬ ಅವರು 3 ಹೊತ್ತು ಊಟ ನೀಡಿದರು, ಒಳ್ಳೆಯ ವ್ಯವಸ್ಥೆ ಇತ್ತು, ಅನುಕೂಲ ಇತ್ತು ಸರ್. ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇತ್ತು, ಏನು ತೊಂದರೆ ಏನಿಲ್ಲ. ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಊಟನೇ ಕೊಡ್ತಾಯಿದ್ರು. 3 ಹೊತ್ತು ಬಿಸಿ ಊಟ, ಸಾಯಂಕಾಲ ಟೀ ಕೊಡ್ತಾಯಿದ್ರು, ಬೆಳಿಗ್ಗೆ ಹಾಲು, ಬ್ರೆಡ್ಡು, ಫ್ರೂಟ್ಸು ಎಲ್ಲ ಕೊಡ್ತಾಯಿದ್ರು. ಎಲ್ಲರಿಗೂ ಧನ್ಯವಾದಗಳು, ತುಂಬ ತುಂಬ ಧನ್ಯವಾದಗಳು. ಅಂದರೆ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಕೇಳ್ಕೊತಾ ಇದ್ದೀನಿ ಮತ್ತೊಂದು ಸಲ, ನಾನು ಹೃತ್ಪೂರ್ವಕವಾದ ಧನ್ಯಗಳು ಸರ್ ಅವರಿಗೆ. ನಾವು ಉಮನಾಬಾದ್ ಬೀದರ್ ಜಿಲ್ಲೆದಾಗ ಬರ್ತದೆ ಸರ್. ನಾವು ಇಲ್ಲಿ ಬುಟ್ಟಿ ಮಾರ್ಲಕ್ಕೆ ಬಂದಿದ್ದೀವಿ ಸರ್, ಪ್ಲಾಸ್ಟಿಕ್ ಬುಟ್ಟಿ ಎಫ್ ಆರ್ ಮಾಡ್ಲಕ್ಕೆ ಬಂದಿದ್ದೀವಿ. 2 ತಿಂಗಳು ಆಯಿತು ಸರ್. ಇದು ಮಾತು ನಾವು ಕೇಳಿದ ಮೇಲೆ ಮನೆಯಾಗಿದ್ದೀವಿ, ರಜಾ ಮಾಡಿ ಮನೆಯಾಗಿದ್ದೀವಿ ಸರ್. ಬುಟ್ಟಿ ಕೆಲಸ ಮಾಡಿ ಮಾಡ್ಲಕ್ಕೆ ಹೋಗಿಲ್ಲ ಏನು ಕೊಟ್ಟಲ್ಲ. ಗೌರ್ಮೆಂಟ್ದವ್ರು ಅನ್ನ ಕೊಟ್ಟರು ಸರ್, ಹಾಲು ಪ್ಯಾಕೆಟ್ ಕೊಟ್ಟರು ಸರ್, ನಮ್ಮ ವ್ಯವಸ್ಥೆ ಮಾಡಿದ್ರು ಸರ್, ನಮ್ಗೆ ಚಲೋ ಮಾಡಿದ್ರು ಸರ್, ಏನು ಕೆಟ್ಟ ಮಾಡಿಲ್ಲ ಸರ್. ಈಗ ಅವ್ರಿಗೆ ಗಾಡಿ ಕಟ್ಟ ಸರ್, ಕಳಿ ಕೊಡ್ಲಕ್ಕತ್ತಿರ, ನಮ್ಮ ಫ್ಯಾಮಿಲಿ ಪೂರ ಮಂದಿ ಊರಿಗೆ ಹೋಗ್ಲಕ್ಕತ್ತಿ ಸರ್. ಸರ್ಗೆ ನಮ್ಗೆ ಧನ್ಯವಾದ ಸರ್ ನಮ್ಮದು ಬಸ್. ಈಗ ಚಿಂತಾಮಣಿ ತಾಲೂಕಿಗೆ ನಿರಾಶ್ರಿತರು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕಿನಿಂದ ಒಟ್ಟು 83 ಜನ ಬಂದಿದ್ದರು. 83 ಜನದಲ್ಲಿ ಇವತ್ತು ನಾವು 31 ಜನ ಕಳಿಸ್ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಬಳ್ಳಾರಿ, ಉಮನಾಬಾದು, ಬೆಂಗಳೂರು, ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸರ್ಕಾರದ ಸೂಚನೆಗಳ ಅನುಸಾರವಾಗಿ ನಾವು ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಅವರು ಉಮನಾಬಾದು ಹೋಗ್ತಾರೆ, ಉಮನಾಬಾದು ಉಮನಾಬಾದು ಇದ್ದಾರೆ. ಅವರು ಹೊರಗಡೆ ಇಲ್ಲೇ ಎಲ್ಲ ನಿರಾಶ್ರಿತರ ತಾಣದಲ್ಲಿ ನಾವು ಸರ್ಕಾರಿ ಹಾಸ್ಟೆಲಲ್ಲಿ ಇಟ್ಟಿದ್ದು. ಅವರಿಗೆಲ್ಲ ಊಟ ವಸತಿ ಇಲ್ಲಿವರೆಗೂ ಎಲ್ಲ ರೀತಿ ಸೌಕರ್ಯಗಳನ್ನು ಸರ್ಕಾರ ಸೂಚನೆಯಂತೆ ನಾವು ಮಾಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಎಲ್ಲ ರೀತಿ ಸೌಕರ್ಯಗಳನ್ನು ಕಲ್ಪಿಸಿದ್ದು. ಈ ದಿನ ನಾವು
ವೈದ್ಯಕೀಯ ತಪಾಸಣೆ ಸಹ ಮಾಡಿಸಿದ್ರಿ, ಯಾವುದೇ ಅವರಿಗೆ ಸಮಸ್ಯೆಗಳಿಲ್ಲ, ಆರೋಗ್ಯವನ್ನು ಅದರಿಂದ ಅವ್ರನ್ನ ಸರ್ಕಾರ ಸೂಚನೆ ಅವರವರ ಮನೆಗಳಿಗೆ ಕಳಿಸುವಂಥ ಕಾರ್ಯ ಮಾಡ್ಕೊಂಡು ಈ ಒಟ್ಟು ಈಗ 31 ಜನ ಇವಾಗ ಹೋಗ್ತಾ ಇದ್ದಾರೆ. ಒಂದು ಬಸ್ಸಲ್ಲಿ 31 ಜನ, ಇನ್ನೊಂದರಲ್ಲಿ 18 ಜನ.